ರಾಗಿಣಿ ಕೂಡ ಒಬ್ರು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಕೋರ್ಟ್ ನಿನ್ನೆ ಆದೇಶವನ್ನು ಕೊಟ್ಟಿತ್ತು ಸೆಪ್ಟೆಂಬರ್ ಇಪ್ಪತ್ತೆಂಟರವರೆಗೂ ಕೂಡ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ ನಿದ್ರೆ ಇಲ್ಲದೆ ಜೈಲಿನಲ್ಲೇ ರಾಗಿಣಿ ಮೌನಕ್ಕೆ ಶರಣಾಗಿದ್ರಂತೆ ಯಾಕಂದ್ರೆ ಹೊಸ ಜಾಗ ಇಲ್ಲಿಗೆ ಹಾ ಸಿ ಬಿ ಕಚೇರಿಗೆ ಸಿ ಸಿ ಬಿ ಅರೆಸ್ಟ್ ಮಾಡಿದಾಗಲೂ ಕೂಡ ಸಾಂತ್ವನ ಕೇಂದ್ರಲ್ಲೂ ಕೂಡ ನಿದ್ದೆ ಮಾಡಿರಲಿಲ್ಲ ಎರಡು ದಿನ ಮೊದಲಿಗೆ ಈಗ ಪರಪನಾಗ್ರಹದಲ್ಲೂ ಕೂಡ ನಿದ್ದೆ ಮಾಡಲಿಲ್ಲ ಅಂತೆ ರಾತ್ರಿ ರಾತ್ರಿ ಜೈಲಿನಲ್ಲಿ ಕೊಟ್ಟ ಊಟವನ್ನು ಸೇವಿಸಲಿಲ್ಲ ಆದರೆ ಸಿ ಸಿ ಬಿ ಅವರು ನಂತರ ಊಟ ಊಟ ತಂದು ಕೊಟ್ಟರು ಅದನ್ನು ಸೇವಿಸಿದ್ದಾರೆ ಮಹಿಳಾ ಕ್ವಾರಂಟೈನ್ ಕೇಂದ್ರದಲ್ಲಿ ಇದ್ದಿದ್ರು ರಾಗಿಣಿ ಇಷ್ಟು ದಿನ ರಾಗಿಣಿ ನಿಯಾಜ್ ಅಹಮದ್ ಹಾಗೆ ಲೂಮ್ ಪೆಪ್ಪರ್ ರಾಹುಲ್ ಪ್ರಶಾಂತ್ ರಂಕ ಇವರೆಲ್ಲರೂ ಕೂಡ ಜೈಲಲ್ಲಿ ಇದ್ದಾರೆ ಈಗ ನಿನ್ನೆಯಿಂದ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಯಾಕಂದರೆ ಆಲ್ಮೋಸ್ಟ್ ಅವರ ವಿಚಾರಣೆ ಮುಗಿದಿದೆ ಇನ್ನು ಮೂರು ಜನರ ವಿಚಾರಣೆ ಬಾಕಿ ಇದೆ ಅವ್ರನ್ನ ಸಿ ಬಿ ಕಸ್ಟಡಿಗೆ ತಗೊಂಡು ತೆಗೆದುಕೊಳ್ಳಲಾಗಿದೆ ಒಟ್ಟಾರೆ ಜೈಲಿನಲ್ಲೇ ಕಳೆಯೋ ಹಾಗಾಗಿದೆ ಈಗ ನಿಜಕ್ಕೂ ಈಗ ಸ್ಯಾಂಡಲ್ವುಡ್ ನಲ್ಲಿ ಈ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿರೋರು ಕೂಡ ಇವರೇ ಮೊದಲ ಸ್ಯಾಂಡಲ್ವುಡ್ ನಟಿಯರು ಅದರ ಜೊತೆಗೆ ಜೈಲಿಗೆ ಹೋದವರು ಕೂಡ ಇವರೇ ಮೊದಲ ನಟಿ ರಾಗಿಣಿ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ ಇಡೀ ಸ್ಯಾಂಡಲ್ವುಡ್ ನಲ್ಲೇ ಕೂಡ ಇದೇ ಮೊದಲ ಬಾರಿಗೆ ಇಂತಹ ಘಟನೆ ನಡೆದಿರೋದು ಈಗಾಗಲೇ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಕೋರ್ಟ್ ಆದೇಶ ಕೊಟ್ಟಿದೆ ಮತ್ತೊಂದು ಕಡೆ ಬೇಲ್ಗೆ ಅಪ್ಲೈ ಮಾಡಿ ಅರ್ಜಿಯನ್ನು ಕೂಡ ಹಾಕೊಂಡಿದ್ದಾರೆ ಅದು ಹದಿನಾರನೇ ತಾರೀಕು ವಿಚಾರಣೆ ಇದೆ ಅಂದ್ರೆ ನಾಳೆ ಇದರ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಿದ್ದಾರೆ ನೋಡಬೇಕು ಏ ಏನು ವಿಚಾರಣೆ ಆಗತ್ತೆ ಬೇಲ್ ಸಿಗತ್ತಾ ಇಲ್ವಾ ಅಂತ ಬಟ್ ಸದ್ಯಕ್ಕಂತೂ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ನಟಿ ರಾಗಿಣಿ ಸೇರಿದಂತೆ ಐದು ಜನರನ್ನ ನಟಿ ರಾಗಿಣಿಯ ಜೊತೆಗೆ ನಿಯಾಜ್ ಅಹಮದ್ ಲೂಮ್ ಪೇಪರ್ ರಾಹುಲ್ ಪ್ರಶಾಂತ್ ರಂಕ ಇವರೆಲ್ಲರನ್ನು ಕೂಡ ಪರಪ್ಪನ ಅಗ್ರಹಾರಕ್ಕೆ ಕಳುಹಿಸಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಮಹಿಳಾ ಕ್ವಾರಂಟೈನ್ ಕೇಂದ್ರದಲ್ಲಿ ನಟಿ ರಾಗಿಣಿಯನ್ನ ಏರಿಸಲಾಗಿದೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಡೆಂಟ್ ಚಂದ್ರಶೇಖರ್ ನೀರ ಸಂಪರ್ಕದಲ್ಲಿದ್ದಾರೆ ಚಂದ್ರಶೇಖರ್ ನಿನ್ನೆ ಐದು ಜನರನ್ನ ಪರಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿದೆ ನ್ಯಾಯಾಂಗ ಬಂಧನ ವಿಧಿಸಿ ಶಿಫ್ಟ್ ಮಾಡಲಾಗಿರುವಂಥದ್ದು ಹೇಗಿದ್ರಂತೆ ರಾತ್ರಿ ಊಟ ಗೀಟ ಮಾಡಿದ್ರ ನಿದ್ದೆ ಮಾಡಿದ್ರ ಇಲ್ವಾ ಗುಡ್ ಮಾರ್ನಿಂಗ್ ಹರೀಶ್ ಏನು ಈಗಾಗಲೇ ಐದು ಜನ ಆರೋಪಿಗಳನ್ನು ಅಂದ್ರೆ ನಟಿ ರಾಗಿಣಿ ಮತ್ತೆ ಪ್ರಶಾಂತ್ ರಂಕ ಜೊತೆಗೆ ರಾಹುಲ್ ಪೆಪ್ಪರ್ ಆಗಿರ್ಬೋದು ಮತ್ತೆ ನಿಯಜ್ ಈ ಐದು ಜನ ಆರೋಪಿಗಳನ್ನು ನಿನ್ನೆ ಜೈಲ್ಗೆ ಸೆಂಟ್ರಲ್ ಜೈಲಾಗಿರುವಂಥ ಪರಪ್ ನಗರಕ್ಕೆ ಬಂದಿದ್ದಾರೆ ಇದರಲ್ಲಿ ಆದರೆ ಐದು ಜನ ಆರೋಪಿಗಳನ್ನು ಕೂಡ ಮಹಿಳಾ ಅಂದರೆ ರಾಗಿಣಿ ಅವರನ್ನು ಮಹಿಳಾ ಕ್ವಾರಂಟೈನ್ ಕೇಂದ್ರದಲ್ಲಿ ಇರಿಸಿದ್ರೆ ಇನ್ನು ಮಿಕ್ಕ ನಾಲ್ಕು ಜನರನ್ನು ಕ್ವಾರಂಟೈನಲ್ಲಿ ಇಡಲಾಗಿದೆ ಏನಂತಂದರೆ ಈಗಾಗಲೇ ಏನು ಆಂಟಿಜೆನ್ ಟೆಸ್ಟ್ ಮಾಡಿಸಲಾಗಿದೆ ಆರೋಪಿಗಳಿಗೆ ಆದರೆ ಟೆಸ್ಟ್ ಟೆಸ್ಟಲ್ಲಿ ನೆಗೆಟಿವ್ ಬಂದ ಕಾರಣಕ್ಕಾಗಿ ಆದರೂ ಸಹ ಅಂದರೆ ರಿಸ್ಕ್ ತೊಗೊಳಕ್ಕಾಗಲ್ಲ ಅನ್ನೋ ನಿಟ್ಟಿನಲ್ಲಿ ಮತ್ತೆ ಒಂದು ಸಲ ಲ್ಯಾಬ್ ಟೆಸ್ಟನ್ನು ಕೂಡ ಮಾಡಿಸಿದ್ದಾರೆ ಲ್ಯಾಬ್ ಟೆಸ್ಟ್ ರಿಸಲ್ಟ್ ಬರುವ ತನಕ ಅವರು ಕ್ವಾರಂಟೈನಲ್ಲಿ ಇರಬೇಕಾಗತ್ತೆ ಇನ್ನು ನಿನ್ನೆ ರಾಗಿಣಿ ಅವರು ಸಾಕಷ್ಟು ಅಂದರೆ ಆ ನಿನ್ನೆಯಿಂದಲೂ ಕೂಡ ಕಂಟಿನ್ಯೂಸ್ಲಿ ಹಳ್ತಾನೆ ಇದ್ದಾರೆ ಜೊತೆಗೆ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಮತ್ತು ಕೋರ್ಟ್ಗೂ ಕೂಡ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ನನಗೆ ಅನಾರೋಗ್ಯ ಇದೆ ಬೆನ್ನು ನೋವಿದೆ ಸೊ ನನಗೆ ಖಾಸಗಿ ಆಸ್ಪತ್ರೆಯಲ್ಲಿ ನನಗೆ ಚಿಕಿತ್ಸೆ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಅದೇ ಆ ಒಂದು ನಿಟ್ಟಿನಲ್ಲಿ ಏನಾದರೂ ಪರ್ಮಿಷನ್ ಕೊಟ್ಟರೆ ಇವರನ್ನ ಮತ್ತೆ ಇವತ್ತು ಅಲ್ಲಿಂದ ಆಸ್ಪತ್ರೆಗೆ ಕರೆದೊಯ್ಯುವ ಚಾನ್ಸಸ್ ಇದೆ ಹೀಗಾಗಿ ನಿನ್ನೆ ಹತ್ತು ಹತ್ತು ಸಾಕಷ್ಟು ಅವರು ನಿಶಕ್ತರಾಗಿದ್ದರು ಜೊತೆಗೆ ಲೈಟಾಗಿ ಜ್ವರ ಕೂಡ ಕಾಣಿಸ್ಕೊಂಡಿತ್ತು ಅಂತ ಹೇಳಲಾಗ್ತಿದೆ ಈ ಹಿನ್ನೆಲೆಯಲ್ಲಿ ಸಾಮಾನ್ಯ ಕೈದಿಗಳಿಗೆ ಯಾವ ರೀತಿ ಚಿಕಿತ್ಸೆಯನ್ನು ನೀಡ್ತಾರೆ ಅದೇ ರೀತಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಟ್ಟು ಈಗ ಆರೈಕೆ ಮಾಡಲಾಗ್ತಾ ಇದೆ ಅದನ್ನು ಹೊರತುಪಡಿಸಿದರೆ ಈಗ ಬೇರೆ ಉಳಿದೆಲ್ಲ ಆರೋಪಿಗಳು ಕೂಡ ಟೆನ್ಷನ್ನಲ್ಲಿದ್ದಾರೆ ಅಂದರೆ ಈಗಾಗಲೇ ಬೇಲ್ ಅಪ್ಲಿಕೇಶನನ್ನು ಹಾಕ್ಕೊಂಡಿದ್ದಾರೆ ಆ ಬೇಲ್ ಸಿಕ್ಕರೆ ಸಾಕಪ್ಪ ಇಲ್ಲಿಂದ ಹೋಗೋಣ ಅನ್ನೋ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಬಕ ಪಕ್ಷಿಯಂತೆ ಬೇಲ್ಗಾಗಿ ಕಾಯ್ತಾ ಇದ್ದಾರೆ ಹರೀಶ್ ಓಕೆ ಯು ಮಾಹಿತಿ ಮತ್ತೊಂದ್ ಕಡೆ ನಟಿ ರಾಗಿಣಿ ಏನೋ ಜೈಲು ಸೇರಿದ್ದಾರೆ ಆದ್ರೆ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂದ್ರೆ ತೀವ್ರ ಬೆನ್ನು ನೋವಿನಿಂದ ಈಗಾಗಲೇ ಅವರು ಬಳಲ್ತಾ ಇದ್ರು ನಂಗೆ ಸಿಕ್ಕಾಪಟ್ಟೆ ಬೆನ್ನು ನೋವಿದೆ ಇರೋದಕ್ಕಾಗೋದಿಲ್ಲ ಮಹಿಳಾ ಸಾಂತ್ವನ ಕೇಂದ್ರದಲ್ಲೇ ಇರೋದಕ್ಕಾಗೋದಿಲ್ಲ ಅಂತ ಇದ್ರು ಈಗ ಜೈಲ್ ಬೇರೆ ಸೇರಿದ್ದಾರೆ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ ನಟಿ ರಾಗಿಣಿ ದ್ವಿವೇದಿ ಯಾವುದೇ ಕ್ಷಣದಲ್ಲೂ ಕೂಡ ಖಾಸಗಿ ಆಸ್ಪತ್ರೆಗೆ ಇವರನ್ನ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಆಸ್ಪತ್ರೆಗೆ ಸೇರಿಸಿ ಅಂತ ಜೈಲಿನ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ನಟಿ ದ್ವಿವೇದಿ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂದ್ರೆ ತೀವ್ರ ಬೆನ್ನುನೋವಿನಿಂದ ಬಳಲ್ತಾ ಇದ್ದಾರಂತೆ ಹಾಗಾಗಿ ನನಗೆ ಇಲ್ಲಿರೋದಕ್ಕಾಗೋದಿಲ್ಲ ದಯವಿಟ್ಟು ನಾನು ಆಸ್ಪತ್ರೆಗೆ ಸೇರ್ಬೇಕು ನನ್ನನ್ನು ಆಸ್ಪತ್ರೆಗೆ ಸೇರಿಸಿ ಅಂತ ಆ ಮನವಿ ಮಾಡ್ಕೊಂಡಿದ್ದಾರಂತೆ ಬಹುಶಃ ಈ ಮನವಿಯನ್ನ ಪುರಸ್ಕರಿಸ್ತಾರಾ ಇವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಯಾಕಂದ್ರೆ ಈ ಹಿಂದಿನಿಂದಲೂ ಇದ್ದಂತಹ ಒಂದಷ್ಟು ಊಹಾಪೋಹಗಳು ಇದೇ ಇತ್ತು ಜೈಲಿಗೆ ಅಕಸ್ಮಾತ್ ಜೈಲು ಪಾಲಾದ್ರೂ ಕೂಡ ಇವರು ಆರೋಗ್ಯದ ಸಮಸ್ಯೆ ಹೇಳ್ಬಿಟ್ಟು ಆಸ್ಪತ್ರೆ ಸೇರಿಕೊಳ್ಳುವಂತಹ ಚಾನ್ಸಸ್ ಇದೆ ಅಂತ ಬಟ್ ತೀವ್ರ ಬೆನ್ನು ನೋವಿನ ನಟಿ ರಾಗಿಣಿ ದ್ವಿವೇದಿ ಬಳಲ್ತಾ ಇದ್ದಾರಂತೆ ನನಗೆ ಇಲ್ಲಿರೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರಂತೆ ಹಾಗಾಗಿ ಟ್ರೀಟ್ಮೆಂಟ್ಗೋಸ್ಕರ ಇವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸುವಂತಹ ಚಾನ್ಸಸ್ ಇದೆ